ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ ನಾನು ಭುವನಶ್ರೀ ನವೀನ್ ಕುಮಾರ್ ಈಗ ವಾರ್ತೆಗಳ ಮುಖ್ಯ ಅಂಶಗಳು ಅಪ್ರತಿಮ ಸ್ವಾತಂತ್ರ್ಯ ಹೋರಾಟಗಾರ ಹಾಗೂ ಹೆಮ್ಮೆಯ ವೀರ ಕನ್ನಡಿಗ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಬಲಿದಾನ ದಿವಸನ್ನ ದಿನಾಂಕ 26 ರಂದು ಕೈಗೊಳ್ಳಲಾಗಿತ್ತು ಈ ಭಾಗವಾಗಿ ಹಾಲುಮತ ಸಮಾಜದಿಂದ ಪಂಜಿನ ಮೆರವಣಿಗೆ ನಡೆಸಲಾಯಿತು ಈ ಅಂಶಕ್ಕೆ ಸಂಬಂಧಿಸಿದಂತೆ ದಿನಾಂಕ 26 ರಂದು ಸಂಜೆ ರಾಮಟಾಕಿಸ್ ವೃತ್ತದಲ್ಲಿ ಸೇರಿಕೊಂಡ ಹಾಲುಮತ ಸಮುದಾಯದ ಮುಖಂಡರು ಹಾಗೂ ಯುವಕರು ನಗರದ ಪ್ರಮುಖ ರಸ್ತೆಗಳಲ್ಲಿ ಪಂಜಿನ ಮೆರವಣಿಗೆ ನಡೆಸಿ ಕ್ಯಾಂಡಲ್ ಬೆಳಗಿಸುವ ಮೂಲಕ ಸಂಗೊಳ್ಳಿ ರಾಯಣ್ಣನವರ ಬಲಿದಾನ ದಿವಸ ಆಚರಿಸಿದರು ಸ್ವಾತಂತ್ರ್ಯ ಹೋರಾಟಗಾರರಂತ ನಮ್ಮ ಸಂಗೊಳ್ಳಿ ರಾಯಣ್ಣ ಇವತ್ತು ಬಲಿದಾನ ದಿನವಾಗಿರೋದ್ರಿಂದ ಇವತ್ತು ಪಂಜಿನ ಮೆರವಣಿಗೆ ಮೂಲಕ ನಾವೆಲ್ಲರೂ ಅವರಿಗೆ ಸಂತಾಪವನ್ನು ಸೂಚಿಸುತ್ತೇವೆ ಹಾಲುಮತ ಸಮಾಜದ ಎಲ್ಲ ಕುಲ ಬಾಂಧವರಿಗೂ ಮತ್ತೆ ಇಲ್ಲಿ ಸೇರಿರತಕ್ಕಂತ ಎಲ್ಲ ಸಮಾಜದ ಮುಖಂಡರಿಗೂ ಇವತ್ತು ಇಲ್ಲಿ ಪಂಜಿನ ಮೂಲಕ ನಮ್ಮ ಕಿತ್ತೂರು ಚೆನ್ನಮ್ಮ ರಾಣಿಯ ಬಲಗೈ ಬಂಟನಾದ ಸಂಗೊಳ್ಳಿ ರಾಯಣ್ಣನ ಇವತ್ತು ಬಲಿದಾನದ ದಿವಸ ಜನವರಿ 26 ಇವತ್ತು ಅದರ ಸಲುವಾಗಿ ಇವತ್ತೆಲ್ಲ ಸಮಾಜರೆಲ್ಲ ಸೇರಿ ಇವತ್ತು ಪಂಜಿನ ಮೆರವಣಿಗೆ ಮೂಲಕ ಮೂರನೇ ಸರ್ಕಲ್ಲಿಗೆ ಹೋಗಿ ಅಲ್ಲಿ ಏನಿದ್ದಿದ್ದು ಅಲ್ಲಿ ಕಾರ್ಯಕ್ರಮ ಮುಗಿಸಿ ನಾವು ಯಶಸ್ವಿ ಆಗಬೇಕು ಅಂತ ಹೇಳಿ ಈ ಮೂಲಕ ಹೆಮ್ಮೆಯ ಪುತ್ರ ಕ್ರಾಂತಿಯ ಕಿಡಿ ಕ್ರಾಂತಿಕಾರಿ ಸ್ವಾತಂತ್ರ್ಯ ಹೋರಾಟಗಾರ ಕೆಚ್ಚೆದೆಯ ವೀರ ಕನ್ನಡಿಗ ಸ್ವಾಮಿ ನಿಷ್ಠೆ ತ್ಯಾಗ ಬಲಿದಾನಗಳ ಪ್ರತೀಕ ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣರ ಒಂದು ಹುತಾತ್ಮ ದಿನವನ್ನು ನಾವು ಇದನ್ನ ನಮ್ಮ ತಾಲೂಕು ಗೃಹ ಸಂಘದ ವತಿಯಿಂದ ಈ ಒಂದು ಆಯೋಜನೆ ಮಾಡಿದ್ದೇವೆ ನಾವು ಯಾಕೆ ರಾಯಣ್ಣ ಅವರ ಹುತಾತ್ಮ ದಿನವನ್ನು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ ಅಂದ್ರೆ ಅವರು ಬೆಳೆದು ಬಂದಂತ ದಾರಿ ಅವರ ತತ್ವ ಸಿದ್ಧಾಂತ ಆದರ್ಶಗಳನ್ನು ನಾವು ಇವತ್ತು ಪಾಲನೆ ಮಾಡಬೇಕು ಒಂದು ಹೋರಾಟದಿಂದ ಒಂದು ಸಂಘಟನೆಯಿಂದ ಒಂದು ವ್ಯವಸ್ಥೆ ಒಂದು ಸಾಮಾಜಿಕವಾಗಿ ಒಂದು ವ್ಯವಸ್ಥೆ ಅಭಿವೃದ್ಧಿ ಹೊಂದಬೇಕಾದ್ರೆ ನಮ್ಮ ಸಂಘಟನೆ ಎಷ್ಟು ಮುಖ್ಯ ಅಂತ ಅವರು ನಮಗೆ ಈ ಹಿಂದೆ ಮಾರ್ಗದರ್ಶನ ಮಾಡಿದ್ದಾರೆ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಮಾಜದ ಹಿರಿಯರು ಮುಖಂಡರು ಯುವಕರು ಮಹಿಳಾ ಮಾತೆಯರು ಹಾಗೂ ಪ್ರತಿಯೊಬ್ಬ ಸಂಘ ಸಂಘಟನೆ ಅಧ್ಯಕ್ಷರು ಪದಾಧಿಕಾರಿ ಎಲ್ಲರೂ ನಮಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಈ ಒಂದು ಕಾರ್ಯಕ್ರಮವನ್ನು ಸ್ವಾಮಿ ಅಭಯಂಜನ ಸ್ವಾಮಿಯಿಂದ ಪ್ರಾರಂಭ ಮಾಡಿ ನಗರದ ಗಾಂಧಿ ಚೌಕ್ ಮುಖಾಂತರ ಸಂಗೊಳ್ಳಿ ರಾಯಣ್ಣ ವೃತ್ತದವರೆಗೆ ಈ ಒಂದು ಮೆರವಣಿಗೆ ಮುಖಾಂತರ ನಾವು ಅಲ್ಲಿ ಮುಕ್ತಾಯಗೊಳಿಸುತ್ತೇವೆ ಅದೇ ರೀತಿಯಾಗಿ ಈ ಒಂದು ಪಂಜಿನ ಮೆರವಣಿಗೆಗೆ ನಮಗೆ ಅವಕಾಶ ಮಾಡಿಕೊಟ್ಟಂತಹ ಪೊಲೀಸ್ ಸಿಬ್ಬಂದಿಗೆ ಹಾಗೆ ಒಂದು ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಮಾಡಿದಂತಹ ಎಲ್ಲರಿಗೂ ನಾನು ತುಂಬಾ ಧನ್ಯವಾದಗಳನ್ನು ತಿಳಿಸ್ತೇನೆ ನಮ್ಮ ಆಚಾರ ವಿಚಾರನ ಒಪ್ಪಿಸೋಣ ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ ಅಂತ ಹೇಳುತ್ತಾ ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ 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 ಜೈ
ತಂದೆ ಬರಮಪ್ಪ ತಾಯಿ ಕೆಂಚಮ್ಮ ಇವರಲ್ಲಿ ಜನಿಸಿದಂತ ಸಂಗೊಳ್ಳಿ ರಾಯಣ್ಣ ಇಡೀ ನಮ್ಮ ದೇಶಕ್ಕೆಲ್ಲ ಇಡೀ ವಿಶ್ವ ಈ ವಿಖ್ಯಾತ ಹೊಂದಿರ್ತಾನೆ ಯಾಕಂದ್ರೆ ಮೊಟ್ಟ ಮೊದಲಿಗೆ ಬ್ರಿಟಿಷರ ವಿರುದ್ಧ ಧ್ವನಿ ಎತ್ತಿದ್ದಂದ್ರೆ ಸಂಗೊಳ್ಳಿ ರಾಯಣ್ಣ ಮತ್ತೆ ಚೆನ್ನಮ್ಮ ಇವರು ನನ್ನ ತದನಂತರ ಬೇರೆಯವರೆಲ್ಲರೂ ನಮ್ಮ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂಥ ಜನಗಳು ಫಸ್ಟ್ ಮೊಟ್ಟ ಮೊದಲನಾಗಿ ಸಂಗೊಳ್ಳಿ ರಾಯಣ್ಣ ಚೆನ್ನಮ್ಮ ಈ ಬ್ರಿಟಿಷರ ವಿರುದ್ಧ ಧ್ವನಿ ಎತ್ತಿ ನಮ್ಮ ದೇಶಕ್ಕಾಗಿ ಪ್ರಾಣ ಕೊಟ್ಟಂಥ ಸಂಗೊಳ್ಳಿ ರಾಯಣ್ಣ ಅವರು ಎಂಥ ವೀರ ಅಂದರೆ ಹಿಂದೆ ಹುಟ್ಟಿಲ್ಲ ಮುಂದೆ ಕೂಡ ಹುಟ್ಟದಿಲ್ಲ ಅಂಥ ವೀರ ಸಂಗೊಳ್ಳಿ ರಾಯಣ್ಣ ಅಂಥ ವೀರಗ್ರಣಿಯನ್ನು ನಾವೆಲ್ಲ ಸ್ಮರಣೆಯಲ್ಲಿ ನೆನೆಸುತ್ತಾ ಅವರ ಹಾದಿಯಲ್ಲಿ ನಾವು ಕೂಡ ನಡೆಯಬೇಕಂತೇಳಿ ನಾನೊಂದು ಎರಡು ಮಾತು ಮುಡಿಸ್ತೀನಿ. ಜೈ ಹಿಂದ್ ಜೈ ಕರ್ನಾಟಕ. 18 ವರ್ಷ ಪೂರ್ಣಗೊಂಡ ಪ್ರತಿಯೊಬ್ಬ ಭಾರತೀಯರಿಗೆ ಮತದಾನ ಮಾಡುವ ಹಕ್ಕನ್ನ ನೀಡಲಾಗಿದೆ. ಈ ಭಾಗವಾಗಿ 75ನೇ ಗಣರಾಜ್ಯೋತ್ಸವದ ದಿನದಂದು ಪ್ರಧಾನಿ ನರೇಂದ್ರ ಮೋದಿಯವರ ಸೂಚನೆಯ ಮೇರೆಗೆ ಕ್ಯೂಆರ್ ಕೋಡ್ ಸ್ಕ್ಯಾನ್ ಮಾಡುವ ಮೂಲಕ ನವ ಮತದಾರರ ನೋಂದಣಿ ಪ್ರಕ್ರಿಯೆ ಕೈಗೊಳ್ಳಲಾಗಿತ್ತು. ಹೀಗೆ ಹೊಸಪೇಟೆ ನಗರದಲ್ಲೂ ಕೂಡ ಬಿಜೆಪಿ ಯುವ ಮೋರ್ಚಾದಿಂದ ನವ ಮತದಾನ ನೋಂದಣಿ ನಡೆಸಲಾಯಿತು. ಎಲ್ಲರಿಗೂ ನಮಸ್ಕಾರ. ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರ ಕರೆಗೆ ಇಡೀ ದೇಶಾದ್ಯಂತ
नव मतदान अभियान नम्म युवा मोर्चा कड़ा आयोजित कार्यक्रम के नम पक्ष नम भारतीय जनता पक्षद कार्यकर्त पदाधिकारी सेरी कार्यक्रम हमको कार्यक्रम के उद्देश ऐने नम इन 18 वर्ष तुम्बद प्रतियो भारतीय क्यूआर कोड मूलक नव मतदार नोंदी बुनाव तम अमूल्य हकन चलायसी सुभद्र भारत निर्माण के कई जोड़े समाज सेवक सिद्धार्थ चिंग्रवर युवक करे नमस्पेटे नगर नव मतदार जीवन मोट मोदे बार मतदान राष्ट्र निर्माण कार्य तक जवाब सामाजिक जवाबारिया मुदे वो विचार इकू नम युवक सीरी हिंदे का बारकोड बारकोड स्कैन वु महित की मुदे बं चुनाव आयोग नोंदावणे प्रक्रिये शुरुमाडुत्तो आ माहितियन्न हंचिकोळ्ळक्के ई ओंदु अभियानवन्नु शुरुमाडिकोंडिद्दीवि पक्षातीतवागि नम्म देशद एल्ल नागरिकरु नम्म होसपेटे नगरद विजयनगर विधानसभा क्षेत्रद एल्ल 18 वर्ष तुंबिद युवकरल्लि माडोदु मनवि एनंद्रे इल्लि केळगडे काणिसिरुवंत क्रम संख्येगे करे माडिद्रे अथवा ई बारकोड स्कैन माडिद्रे तम के महिति नोंदे मास्क्रे मुदे बी नोटिफिकेशन बे चुनाव आयोग नोंदे प्रक्रिया शुरुम तु मतदार नोंदू मुदे लोकसभा चुनाव आगेबूद जिला पंचायती तालूक पंचायती चुनाव आगेबूद चुनाव तु भागवी तम मतद हकन चलावे मे मनवियन धन्यवाद निन्े प्रधानमंत्री देशाद्यंत युवक मार्गदर्शन हेतर स्वतंत्र सिखी वर्ष 1947 वर्षद हिंदे देश युवक जवाबारी ऐन स्वातंत्र्योस्कर होराट मू अवाबारी इवतु नावेलू अमृत काल देश वर्ष स्वातंत्र अनुभवस्तवी मुदे बद वर्ष सविद नम देश स्वातंत्र नूर वर्ष आगोद्रे नम युवक जवाबारी ऐन राष्ट्र निर्माण ना यीति सामाजिक जवाबारिया तुड़कू मुदे राष्ट्र निर्माण नम सेवे को प्रधानमंत्री नावेलू युवक अर्थमकु मुदे बंत वर्ष नम देश के तुम अमूल्यवाद समय विश्वगुरु आगे नम प्रधानमंत्री नम देश के मुंचूणी एल्ला रीतिया प्रयत्न क्षेत्र चंद्र मेले चंद्रयान लैंड यशस्स आगिरबहुदु राम जन्मभूमि आगिरतक्कंत प्राण प्रतिष्ठापने आगिरबहुदु हलवारु यशस्वी आदंत योजने जनरिगे तलुपिसुव मुखांतर प्रधानमंत्री सेवे कोडुगे देशक्कागि कोड्तिदारे नावेल्लरू सेरि अवर कई जोडिसि अवर कई बलपडिसोण अंत हेळि संदर्भदल्लि मनवियन्न माडुत्तानु नम्म अतिथि विराम कोडुत्तेने हंपियल्लि वस्त्र संहिते कुरितु वरदि हौदु ऐतिहासिक हागू विश्व प्रसिद्ध हंपि वीक्षणेगे नित्यवु साविरारु भक्तरु प्रवासिगरु सागि बरुत्तारे हीगे हंपिगे सागि बरुव भक्तरागलि अथवा प्रवासिगरागली तुंडु बट्टे धरिसी देगुलदोळगे प्रवेश माडि धार्मिक पावित्रतेगे धक्के तरुत्तारेंदु दूरुगळु केळिबंदिद्दवु ई हिन्नेलेयल्ली दिनांक 26 रिंद हंपि विरूपाक्षेश्वर देगुलक्के
प्रवेश तुंड बट्टे धरिसिद भक्तरिगे वस्त्र संहितेयन्न जारी माडलागिदे। भागवागी विजयनगर जिलाधिकारी एमएस दिवाकर अवरु भक्तरिगे लुंगी नीडुव मूलक वस्त्र संहितेगे चालने नीडिद्दारे। देवस्थानद पावित्रतेयन्न कापाडुव हिन्नेलेयल्लि ಮುಜರಾಯಿ ಇಲಾಖೆಯಿಂದ ಹಂಪಿಯಲ್ಲಿ ದಿನಾಂಕ 26 ರಿಂದ ವಸ್ತ್ರ ಸಂಹಿತೆಯನ್ನು ಜಾರಿ ಮಾಡಲಾಗಿದೆ। ಈಗ ಜಿರಾಫೆ ಆಗಮನದ ಕುರಿತು ವರದಿ। ಕಮಲಾಪುರ ಅಟಲ್ ಬಿಹಾರಿ ವಾಜಪೇಯಿ ಜುವಾಲಾಜಿಕಲ್ ಪಾರ್ಕ್ ಗೆ ಕಳೆದ ವರ್ಷ ಬಿಹಾರದಿಂದ ಹೆಣ್ಣು ಜಿರಾಫೆಯನ್ನ ತಂದು ಬಿಡಲಾಗಿತ್ತು। ಸಂತಾನೋತ್ಪತ್ತಿ ಹೆಚ್ಚಿಸುವ ಹಾಗೂ ಪ್ರವಾಸಿಗರನ್ನ ಆಕರ್ಷಿಸುವ ನಿಟ್ಟಿನಲ್ಲಿ ಹಂಪಿ ಉತ್ಸವದ ಶುಭ ಸಂದರ್ಭದಲ್ಲಿ ಮೈಸೂರಿನಿಂದ ಗಂಡು ಜಿರಾಫೆಯನ್ನ ತಂದು ಪಾರ್ಕ್ನಲ್ಲಿ ಬಿಡಲಾಗಿದೆ। ಈ ಎರಡು ಜಿರಾಫೆಗಳು ಪ್ರವಾಸಿಗರನ್ನ ಆಕರ್ಷಿಸಲಿವೆ। ಪಾರ್ಕ್ನಲ್ಲಿ ಸಫಾರಿ ಸೇರಿದಂತೆ ವಿವಿಧ ಪ್ರಾಣಿ ಪಕ್ಷಿಗಳಿದ್ದು ಪಾರ್ಕ್ ಆಕರ್ಷಕ ಕೇಂದ್ರ ಬಿಂದುವಾಗಿದೆ। क्वारंटाइन सेपरेट ದಿನಾಂಕ 26 ರಂದು ಹೊಸಪೇಟೆ ನಗರದ ಡಾಕ್ಟರ್ ಪುನೀತ್ ರಾಜ್‌ಕುಮಾರ್ ಜಿಲ್ಲಾ ಕ್ರೀಡಾಂಗಣದಲ್ಲಿ 75ನೇ ಗಣರಾಜ್ಯೋತ್ಸವ ಆಚರಣೆಯನ್ನ ಕೈಗೊಳ್ಳಲಾಗಿತ್ತು। ಹೀಗೆ ಧ್ವಜಾರೋಹಣ ನಡೆಸಿ ನಂತರ ನಗರದ ವಿವಿಧ ಶಾಲಾ ಮಕ್ಕಳಿಂದ ದೇಶಭಕ್ತಿ ಕವಾಯತುಗಳನ್ನು ನಡೆಸಿಕೊಡುವ
ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರಲಿ, ಪಾಲಿಶ್ ಮಾಡಿದ ಮೇಲೆ ಹೊಚ್ಚೆ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ ನೋಡಿ. ತಾಯಿ ನಿಮ್ ಮೈ ಮೇಲೆ ಅದೋ ಹೊಲಸ್ ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ, ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡ್ ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ ಇಡಿ. ಹಾಕಿ ಹಾಕಿ, ಪರ್ಸ್ನಲ್ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇತ್ತು ತಾಯಿ, ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿರಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಗಣರಾಜ್ಯೋತ್ಸವ, ಶಾಲಾ ಮಕ್ಕಳಿಂದ ಅರಳಿದ ದೇಶಭಕ್ತಿ ಕವಾಯತುಗಳು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಜಯನಗರ ಸುದ್ದಿವಾಹಿನಿ. ನಮಸ್ಕಾರ.